ನಮಸ್ಕಾರ ಎಲ್ಲರಿಗೂ ಇವತ್ತಿನ ವಿಷಯ ಬಂದು ಒತ್ತಡ ಒತ್ತಡ ಅನ್ನೋದು ಇತ್ತೀಚಿನ ದಿನಗಳಲ್ಲಿ ಒಂದು ಸರ್ವೇ ಸಾಮಾನ್ಯ ಪದ ಆಗಿದೆ ಯಾರು ಬಾಯಿನಲ್ಲಿ ನೋಡಿದ್ರೂ ನನಗೆ ಸ್ಟ್ರೆಸ್ ಆಗ್ತಿದೆ ನನಗೆ ತುಂಬ ಒತ್ತಡ ಆಗ್ತಾ ಇದೆ ಅಂತ ಹೇಳ್ತಾನೆ ಇರ್ತಾರೆ ಈ ಒತ್ತಡನ ಕಡಿಮೆ ಮಾಡಲಿಕ್ಕೆ ಕೆಲವರು ಯೋಗ ಮಾಡ್ತಾರೆ ಧ್ಯಾನ ಮಾಡ್ತಾರೆ ಹಾಗೆ ಪ್ರಾಣಾಯಾಮಗಳನ್ನ ಮಾಡ್ತಾರೆ ಅದರ ಜೊತೆಗೆ ಆ ಸರಿಯಾದ ಆಹಾರ ಪದ್ಧತಿನ ಅನುಸರಿಸೋದು ಒಂದು ಮುಖ್ಯ ಆಗಿದೆ ಈ ಸರಿಯಾದ ಆಹಾರ ಪದ್ಧತಿನ ಅನುಸರಿಸೋದ್ರಿಂದ ನಾವು ಒತ್ತಡನ ಕಡಿಮೆ ಮಾಡ್ಕೊಬೋದು ಅಂತಹ ಆಹಾರಗಳು ಯಾವ್ಯಾವುದು ಅಂತ ತಿಳ್ಕೊಳ್ಳೋಣ ಬನ್ನಿ ಮೊದಲನೇದಾಗಿ ಡಾರ್ಕ್ ಚಾಕ್ಲೇಟ್ ಡಾರ್ಕ್ ಚಾಕ್ಲೇಟ್ ಒಂದು ಬೂಸ್ಟರ್ ಆಗಿದೆ ಅಂದರೆ ಮೂಡ್ ಬೂಸ್ಟರ್ ಆಗಿದೆ ಜೊತೆಗೆ ಇದು ಒಂದು ಡಿ ಸ್ಟ್ರೆಸ್ಸರ್ ಕೂಡ ಯಾಕೆ ಅಂದರೆ ಇದರಲ್ಲಿ ಫ್ಲವನಾಯ್ಡ್ ಅನ್ನೋ ಒಂದು ಅಂಶ ಅಂದರೆ ಕಂಟೆಂಟ್ ಇರುತ್ತೆ ಈ ಫ್ಲವನಾಯ್ಡ್ ಅನ್ನೋದು ನಮಗೆ ಒತ್ತಡ ಉಂಟು ಮಾಡುವಂಥ ಹಾರ್ಮೋನ್ ಆದಂತಹ ಕಾರ್ಟಿಸೋಲ್ನ ಕಡಿಮೆ ಮಾಡುತ್ತೆ ಜೊತೆಗೆ ರೋಗ ನಿರೋಧಕ ಶಕ್ತಿನ ಹೆಚ್ಚಿಸ್ಲಿಕ್ಕೆ ಕೂಡ ಸಹಾಯ ಮಾಡುತ್ತೆ ಹಾಗಾಗಿ ನಾವು ಎಷ್ಟು ತಿನ್ಬೋದು ಡಾರ್ಕ್ ಚಾಕ್ಲೇಟ್ನ ಅಂತಂದರೆ ಒಂದು ಸಾರಿಗೆ 30 ಗ್ರಾಮ್ನಷ್ಟು ಡಾರ್ಕ್ ಚಾಕ್ಲೇಟ್ನ ತಿನ್ಬೋದಾಗಿರುತ್ತೆ ಎರಡನೇದಾಗಿ ಅವಕಾಡೋ ಈ ಅವಕಾಡೋದಲ್ಲಿ ಅವಕಾಡೋ ಅನ್ನೋದೊಂದು ಫ್ರೂಟು ಈ ಅವಕಾಡೋದಲ್ಲಿ ವಿಟಮಿನ್ ಸಿ ಇ ಕೆ ಬಿ ಸಿಕ್ಸ್ ರೈಬೋಫ್ಲೇವಿನ್ ನಿಯಾಸಿನ್ ಫೋಲೇಟ್ ಅಂತ ಅನ್ನೋಂಥ ಕೆಲವೊಂದು ವಿಟಮಿನ್ಸ್ ಇದೆ ಜೊತೆಗೆ ಮಿನರಲ್ಸ್ ಕೂಡ ಸಮೃದ್ಧವಾಗಿದೆ ಈ ಮಿನರಲ್ಸು ವಿಟಮಿನ್ಸು ಯಥೇಚ್ಛವಾಗಿರೋ ಕಾರಣ ಇದು ಒತ್ತಡನ ಕಡಿಮೆ ಮಾಡೋದ್ರ ಜೊತೆಗೆ ಕಾನ್ಸಂಟ್ರೇಷನ್ ಕೂಡ ಜಾಸ್ತಿ ಮಾಡುತ್ತೆ ಅಂದರೆ ಇದು ಬ್ರೈನ್ ಡೆವಲಪ್ಮೆಂಟಲ್ಲಿ ತುಂಬ ಹೆಚ್ಚು ಕಾರ್ಯನಿರ್ವಹಿಸೋ ಕಾರಣ ಇದರಿಂದ ಕಾನ್ಸಂಟ್ರೇಷನ್ ಜಾಸ್ತಿ ಆಗುವಂಥ ಸಾಧ್ಯತೆ ತುಂಬ ಇದೆ ಮೂರನೇದಾಗಿ ಸಿಟ್ರಸ್ ಫ್ರೂಟ್ಸ್ ಸಿಟ್ರಸ್ ಫ್ರೂಟ್ಸ್ ಅಂತಂದರೆ ವಿಟಮಿನ್ ಸಿ ಯಥೇಚ್ಛವಾಗಿರುವಂಥ ಹಣ್ಣುಗಳು ಈ ವಿಟಮಿನ್ ಸಿ ಯಥೇಚ್ಛವಾಗಿರುವಂಥ ಹಣ್ಣುಗಳನ್ನ ನಾವು ಸೇವಿಸೋದ್ರಿಂದ ನಮ್ಮ ತ್ವಚೆಗೆ ಕಾಂತಿ ಯುಕ್ತಗೊಳಿಸುತ್ತೆ ಜೊತೆಗೆ ಇದು ಒತ್ತಡನ ಕೂಡ ಕಡಿಮೆ ಮಾಡುತ್ತೆ ಉದಾಹರಣೆಗೆ ಗ್ರೇಪ್ಸು ಆರೆಂಜು ಲೆಮನ್ನು ಮ್ಯಾಂಗೋ ಸೊ ಇತ್ಯಾದಿ ಈ ಒಂದು ಮಾಹಿತಿ ನಿಮಗೆ ಉಪಯೋಗವಾಗಿದೆ ಹಾಗೆ ಇಷ್ಟ ಆಗಿದೆ ಅಂತ ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು